અમૃતાન પર રહીએ એનપા અમૃતાના ન આવતા હસતા કે હોગી દીવી એન ಗೊತ್ತิดಿಲ್ಲ મત આકડેલા ચળีนુ બાળ બેસિયગા ઉષ્ણુનું બાળ ಅಲ್ಲಿ ચળીએ હોંદકો બેકા તંદરナ નમગ સાકસ્ટ તંદર આયત નમેલ અમૃતાન એંતંદરે એનંત કે નંતર ಗೊತ್ತાત નમગ હેસરા કડલી શેંગા નેનકતીદી ಸ್ವಚ್ಛಂಗ್ ತೊಳಗಿದ ನೆನಕಿ ಸಾಯಂಕಾಲ ಅದ್ರ ನೀರು ಕುಡಿತಿದ್ವಿ ಅವ್ರನ್ನ ಹಸಿ ಅರಿಬ್ಯಾಕೆ ಕಟ್ಟಿಡ್ತಿದ್ದೆವು ಅವು ಮೂರು ದಿವ್ಸ ಮಳಿಗೆ ಬರ್ತಿದ್ದೆವು ಅವ್ರನ್ನ ಒಂದು ಮೂರು ಸೆಟ್ಟ ಮಾಡಿಬಿಟ್ಟಿದ್ದೆವು ಹೆಸರು ಕಡ್ಲಿ ಶೇಂಗಾ ಸ್ಟಾಕ್ ಇಟ್ಕೋತಿದ್ದೀವಿ ಅವು ಒಂದೊಂದು ಮುಟ್ಟಿಗೆ ನೆನಕೋದು ನೆನಹಾಕಿದ್ದ ನೀರನ್ನು ಸಾಯಂಕಾಲ ಕುಡಿದು ಆಮೇಲೆ ಹಸಿ ಇರಿಬ್ಯಾ ಕಟ್ಟಿಡ್ದು ಹಿಂಗೆ ಒಂದು ಮೂರು ಸೆಟ್ಟನ್ನು ಮಾಡಿದ್ದೆವು ಮಣ್ಣಿನ ಚಟ್ಗೆ ಮಾಡಿದ್ದೀವಿ ಮಣ್ಣಿನ ಚಟ್ಕಿಯಾಗ ನೆನಕ್ತಿದ್ದೀವಿ ಪರಿಯಾಣಿದ್ದು ಅದರ ಸೈಜದ್ದು ಮೂಸ್ತಿದ್ದೀವಿ ಆಮೇಲೆ ಬೆಳಿಗ್ಗೆ ಅದನ್ನು ರಾತ್ರಿ ನೆನಕಾಕಿದ್ದೆವು ಅಂದರೆ ಬೆಳಗ್ಗೆ ತೊಳಿತಿದ್ದೆವು ಬೆಳಗ್ಗೆ ನೆನಕಿದ್ದೀವಿ ಅಂದರೆ ಸಾಯಂಕಾಲ ತೊಳಿತಿದ್ದೀವಿ ತೊಳೆದನ್ನ ಹಸಿ ಹರಿವ್ಯಾಗ ಕಟ್ಟಿಟ್ಟು ಬಿಟ್ಟರೆ ಮರು ದಿವಸ ಮೊಳಕೆ ಬರ್ತಿದ್ದೆವು ಆ ಹೆಸರು ಶೇಂಗಾ ಮತ್ತು ಅದ್ರಾಗ ಗರಿ ಸೌತಿ ಎಲ್ಲ ಕೂಡಿಸ್ಕೊಂಡು ತಿಂತಿದ್ದೆವು ಒಂದು ವರ್ಷ ಇದ್ರ ಮೇಲೆ ಇದ್ದೀವಿ ನಾವು ಯಾಕಂದರೆ ಅವ್ರು ಹೇಳಿಬಿಟ್ರು ನೀವು ಸಹಿತ ಅನುಭವ ತೊಗೊಂಡಾಗ ಇನ್ನೊಬ್ರಿಗೆ ಹೇಳೋಕ್ಕೆ ಸಾಧ್ಯತೆ ಅದಕ್ಕೆ ಎಪ್ಪತ್ತೆಂಟು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಜನವರಿಯಿಂದ ಎಪ್ಪತ್ತೊಂಬತ್ತು ಜನವರಿ ತನಕ ನಾವು ಎಪ್ಪ ಇದನ್ನು ಈ ಕಚ್ಚಾಹಾರ ಮೇಲ ಇದ್ದೀವಿ ಅದಕ್ಕೆ ಅಮೃತ ಅನ್ನತಂದರೆ ನಾನು ಕುಕ್ಡು ಕುಕ್ಕಿಂಗ್ ಆದ್ರೆ ಅವೆಲ್ಲ ಅಂತಂದ್ರೆ ಫುಡ್ ವ್ಯಾಲ್ಯೂ ವ್ಯಾನಿ ಹ್ಯಾನಿಶ್ ಆಕ ಅದ್ರಾಗೇನು ವಿಟಮಿನ್ಸ್ ಮಿನ್ರಲ್ಸ್ ಎಂಜೈಮ್ಸ್ ಕಡಿಮೆ ಆಕ ಅದಕ್ಕಾಗಿ ಹೆಂಗಿರ್ತದ ಹಂಗೆ ಅಂದರೆ ಮೇಡ್ ಫುಡ್ ಅಂತ ನೋಡಿ ಗಿಡದಾಗ ಹಣ್ಣಾಗಿರ್ತಾವೆ ಎಷ್ಟು ರುಚಿ ಇರ್ತವೆ ಅದನ್ನು ನಾವು ತೆಗೆದು ಹಣ್ಣಿಗೆ ಇಟ್ಟಿವಿ ಅಂತಂದ್ರೆ ಅಷ್ಟು ಹಣ್ಣಿನ ರುಚಿ ಕಡಿಮಕ ಅದಕ್ಕೆ ಮತ್ತು ಅವೆಲ್ಲ ಅದ್ರಾಗ ಪಕ್ವ ಆಗೋದ್ರಿಂದ ಅದಕ್ಕೆ ಬಣ್ಣ ಬಂದುಬಿಡ್ತದೆ ಹಳದಿ ಬಣ್ಣ ಕೆಂಪು ಬಣ್ಣ ಬಂದುಬಿಡ್ತದೆ ಅದು ಹಣ್ಣಾಗು ತನಕ ಹಸಿರ ಇರ್ತದೆ ಅದಕ್ಕಾಗಿ ದೇವರ ತನ್ನ ಶಾಖದಿಂದ ಇವತ್ತನ್ನೆಲ್ಲ ಪಕ್ವ ಮಾಡ್ತದೆ ಅಥವಾ ಪ್ರಕೃತಿ ಮಾಡ್ತದೆ ದೇವರ ಅನ್ನೋದಕ್ಕಿಂತ ಪ್ರಕೃತಿ ಮಾಡ್ತದೆ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಪ್ರಕೃತಿಯಲ್ಲಿ ಏನಿರ್ತದೆ ಪ್ರಕೃತಿ ಮಾತ್ರೆ ಏನು ಬೆಳೆದಿರ್ತದೆ ಅದನ್ನು ಸ ನಾವು ತಗೋತಾ ಇದ್ದೀವಿ ಅಂತಂದರೆ ನಾವು ರೋಗಿಗಳಾಗಂಗಿಲ್ಲ ಅದಕ್ಕಾಗಿ ನಾವು ಅಮೃತಾನ್ ನಾವು ಒಂದು ವರ್ಷ ಪೂರ್ತಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟನೇ ಇಸ್ವಿಯಿಂದ ಎಪ್ಪತ್ತೊಂಬತ್ತನೇ ಜನವರಿ ತನಕ ಲಾಭ ನಮ್ಮ ಅದರಿಂದ ನಮಗೆ ಒಂದು ಏನು ಲಾಭ ಆತಪ್ಪ ಅಂತಂದ್ರೆ ನಮ್ಗೆ ಈಗಾಗಲಿ ಯಾರೇ ಎಡಿ ತರಲಿಲ್ಲ ಅಂದ್ರೆ ಅಥವಾ ಯಾರು ಅಡುಗೆ ಮಾಡೋರು ಇರಲಿಲ್ಲ ಅಂದ್ರೆ ನಮಗೇನು ತೊಂದರೆ ಆಗಂಗಿಲ್ಲ ಯಾಕಾಗಂಗಿಲ್ಲ ಅಂದ್ರೆ ರೂಢ ಅದ ಕಚ್ಚಾಹಾರದಿಂದ ನಮ್ಮಲ್ಲಿ ಎಲ್ಲ ಮಹಾಂತ ತೀರ್ಥದಾಗ ಎಲ್ಲ ಹಣ್ಣಿನ ಗಿಡಗಳು ಹಚ್ಚಿಬಿಟ್ಟಿದ್ದೀವಿ ಯಾವುದರೇ ಒಂದು ಹಣ್ಣಿನ ಸೀಸನ್ ಇದ್ದೇ ಇರ್ತದೆ ಅದಕ್ಕೆ ಈಗೆಲ್ಲ ಚಿಕ್ಕು ಪರ್ಪೂರದ ಸಾಕಷ್ಟು ಚಿಕ್ಕು ಸಿಕ್ಕಿಬಿಡ್ತಾವೆ ನಾವೇನು ಮಾಡ್ಲಿಕ್ಕೆ ಹೋಗಂಗಿಲ್ಲ ಏನಿಲ್ಲ ಸಾಕಷ್ಟು ಚಿಕ್ಕು ಸಿಕ್ಕು ಬಿಡ್ತಾವೆ ಹಣ್ಣು ಹಾಕಿರ್ತೀವಿ ಬಟ್ ತುಂಬ ಚಿಕ್ಕು ತಿನ್ನೋದೈತಿ ಮ್ಯಾಲ ಒಂದು ಕಪ್ ಹಾಲು ಬಿಟ್ಟಿವಿ ಅಂತಂದ್ರೆ ಬಸ್ ಊಟ ಆತ ನಮ್ದು ರೊಟ್ಟಿ ಬೇಕು ಅನ್ನ ಬೇಕು ಸಾರು ಬೇಕು ಪಲ್ಯ ಬೇಕು ಇಲ್ಲ ಇಲ್ಲ ಅದಕ್ಕಾಗಿ ನೋಡಿ ನಾವು ಶರೀರವನ್ನು ಹೆಂಗಿಡ್ತೀವಿ ಹಂಗಿರ್ತದೆ ಅದಕ್ಕೆ ಉಪ್ಪ ಎಣ್ಣೆ ಖಾರ ಅದ ಇದ ಎಲ್ಲ ಹಾಕ್ಲಾ ಹತ್ತಿದೀವಿ ಅಂತಂದರೆ ಏನಕ್ಕದ ನಮ್ಮ ಬ್ಲಡ್ ಆ್ಯಸಿಡಿಕ್ ಹಾಕದ ನಮ್ಮ ರಕ್ತ ಆಮ್ಲೀಯ ಆಕದ ರಕ್ತ ಆಮ್ಲೀಯ ಆಯಿತು ಅಂದರೆ ಕ್ಷಾರೀಯ ರಕ್ತ ಹಣ್ಣ ಹಂಪ್ಲ ಹೆಜ್ಜೆ ತರಕಾರಿ ತೊಗೊಂಡಿವಿ ಅಂದರೆ ಡಕ್ ರಕ್ತ ಕ್ಷಾರೀಯ ಇರ್ತದೆ ಯಾವಾಗ ಉಪ್ಪ ಖಾರ ಕರೆದು ಹುರಿದು ಕುದಿಸಿದ್ದು ಇದೆಲ್ಲ ತಗೊಳ್ಳಾತಿದೀವಿ ಅಂತಂದ್ರೆ ಬ್ಲಡ್ ಆಮ್ಲಿ ಹಾಕದ ನಮ್ಮ ರಕ್ತ ಆಮ್ಲಿ ಆಯಿತು ಅಂತಂದ್ರೆ ಹಿಂಬಿಡು ಹೊಡಿತಾವ ಎಲ್ಲೆಲ್ಲೇ ನೋವು ಚಾಲು ಆಕ್ಕಾವ ಅದಕ್ಕೆ ಅವಾಗ ಬೆ ಎಲ್ಲ ಬಿಟ್ಟ ಮಳೆಗೆ ಬಂದ ಕಾಳ ತರಕಾರಿ ಹಣ್ಣು ಹಂಪಳ ಇದ್ರ ಮೇಲೆ ಇದ್ದು ನೋಡಿರಿ ನಿಮ್ಮ ಇದನ್ನ ತೊಂದರೆನ ಕಡಿಮೆಕ್ಕವ ಊಟ ಬಿಟ್ಟು ಬಿಡಬೇಕು ಅದಕ್ಕೆ ಊಟ ಬಿಟ್ಟು ಇದ್ರ ಮ್ಯಾಲೆ ಇದ್ದು ಬಿಟ್ರಿ ಅಂತಂದ್ರೆ ನಿಮ್ಮ ಎಲ್ಲ ರೋಗಗಳ ಆರಾಮಕ್ಕಾವ ಯಾಕಂದ್ರೆ ರೋಗ ಆಹಾರ ಶುದ್ಧವು ಸತ್ವ ಶುದ್ಧಿ ದೇವ್ರ ಮಟ್ಟ ಮಾಡಿದ ಅಡಿಗೆ ಅಂತಂದ್ರೆ ಅದು ಶುದ್ಧ ಆಹಾರ ಸ್ವ ಅಗದಿ ನ್ಯಾಚುರಲ್ ಆಹಾರ ಕಚ್ಚಾ ಖಾವು ಮೌಜುಡಾವು ಅದಕ್ಕೆ ಕಚ್ಚಾ ತಿಂದೀವಿ ಅಂತಂದ್ರೆ ಮನುಷ್ಯ ಅದ್ರಾಗೆಲ್ಲ ವಿಟಮಿನ್ಸು ಮಿನ್ರಲ್ಸು ಎಂಜೈಮ್ಸು ಭಾಳ ಸರಿಯಾಗಿರ್ತಾವೆ ಅದಕ್ಕಾಗಿ ನಾವೆಲ್ಲ ಏನು ಮಾಡಬೇಕಪ್ಪ ಅಂತಂದ್ರೆ ಇದ್ದಷ್ಟು ನೇಚರ್ದಾಗ ಹೆಂಗಿರ್ತದೆ ಅದೇ ರೂಪದಾಗ ಅವ್ರನ್ನ ಉಪಯೋಗ ಮಾಡ್ಲಾಕ ಪ್ರಯತ್ನ ಮಾಡಿದ್ದೀವಿ ಅಂದರೆ ರಿಟರ್ನ್ ಟು ನೇಚರ್ ಪ್ರಕೃತಿಯಿಂದ ದೂರ ಇರೋದ್ರಿಂದ ನಾವು ರೋಗಿಗಳಾಕೀವಿ ಪ್ರಕೃತಿಯ ಈ ಪ್ರಾಣದ ಪಂಚಭೂತಗಳು ಅವು ಚೈತನ್ಯವನ್ನು ಕೊಡ್ತಾವೆ ನಮಗೆ ಅದಕ್ಕೆ ನಾವು ಸಾಧ್ಯದಷ್ಟು ಪ್ರಕೃತಿಯ ಮಡಿಲಲ್ಲಿರ್ಬೇಕು ನೋಡಿ ಹಿಂದಿನ ಋಷಿ ಮುನಿಗಳು ಪ್ರಕೃತಿ ಮಡಿಲೊಳಗೆ ಇರ್ತಿದ್ರು ದೊಡ್ಡ 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 ಉಪನಿಷತ್ತುಗಳನ್ನು ಬರಿತಿದ್ರು ಅಂದರೆ ಫಿಸಿಕಲಿ ಮೆಂಟಲಿ ಸೋಶಿಯಲಿ ಸ್ಪಿರಿಚುವಲಿ ಅವ್ರು ಹೆಲ್ದಿಯಾಗಿದ್ದರು ನೂರಾರು ವರ್ಷ ಶತಾಯುಷುಗಳಾಗಿ ಬಾಳ್ತಾಯಿದ್ರು ಜಗಕ್ಕೂ ಉಪಯೋಗ ಆಗುವಂಥ ಇದನ್ನು ತಮ್ಮ ಜೀವನವನ್ನೇ ಅದಕ್ಕೆ ಮುಡಿಪಾಗಿ ಬಿಟ್ಟುಬಿಟ್ಟಿದ್ರು ಅಂಥೇಳಿ ಭಾರತದ ಅಷ್ಟೆಲ್ಲ ಹೆಸರು ಋಷಿ ಮುನಿಗಳು ಸಂತರು ಶರಣರು ಮಹಾತ್ಮರು ದಾಸರು ಇವರೆಲ್ಲ ಭಾರತದ ಹೆಸರನ್ನು ಇತಿಹಾಸದೊಳಗೆ ಅಜರಾಮರವಾಗಿ ಉಳಿಸಿ ಹೋಗ್ಯಾರ ಯಾಕಂದ್ರೆ ಪರೋಪಕಾರಿಯಾಗಿ ಬದುಕಿದರು ಅದನ್ನು ಶರಣರು ಕಾಯಕ ದಾಸೋಹ ಸತ್ಯಶುದ್ಧ ಕಾಯಕ ನಿತ್ಯಲಿಂಗಾರ್ಚನೆ ಭಕ್ತಿದಾಸೋಹ ಅನುಭಾವ ಪ್ರಸಾದ ಶಿವಯೋಗ ಈ ರೀತಿ ಎಲ್ಲವನ್ನೂ ಆ ಸಮಾಜದ ಅಭಿವೃದ್ಧಿಗಾಗಿ ಫಿಸಿಕಲ್ ಡೆವಲಪ್ಮೆಂಟ್ ಮಾರಲ್ ಅಪ್ಲೀಪ್ಮೆಂಟ್ ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಈ ಭೌತಿಕ ಸಮೃದ್ಧಿ ನೈತಿಕ ಉತ್ಥಾನ ಆಧ್ಯಾತ್ಮಿಕ ಸುವಿಧಾನ ಕಲ್ಯಾಣ ರಾಜ್ಯವನ್ನು ಸಮೃದ್ಧಿಯ ಬೀಡನ್ನಾಗಿ ಸಾಧು ಸಾಧಲೆ ಬಸುವ ಓದು ಕಲಿಯಿತು ಲೋಕ ಮೇಧಿನಿಗೆ ಬಂತು ಶಿವಬೆಳಕ ಮಹಾತ್ಮರ ಶರಣರ ಕ್ರಾಂತಿಯಿಂದ ಏನಾಯ್ತಪ್ಪ ಅಂತಂದ್ರೆ ಇಡೀ ಜಗತ್ತ ಅಧ್ಯಾತ್ಮಯ ಆಗಿಬಿಡ್ತು ಭಾಳ ಅಂಗೈನಲ್ಲಿ ಹಾಸು ಹೊಕ್ಕಾಗಿ ಅಧ್ಯಾತ್ಮ ಅದಕ್ಕೆ ಶಿ ಮೇಧಿನಿಗೆ ಬಂತು ಬೆಳಕ ಅಂತಾರೆ ಬರೀ ಈಗಿನ ಅಡಲ್ಟ್ ಎಜುಕೇಶನ್ ಅಂತ ಹೇಳಿ ಕಲೀರಿ ಕಲಿಸ್ರಿ ಅದು ಸುಮ್ ಬೋರ್ಡ್ ಹಾಕೋದು ಇದನ್ನಲ್ಲದು ಅವಾಗ ಏನೊಂದು ಕಚ್ಚಾ ಮಾಲ್ ಇತ್ತು ಹೊಲೆಯ ಹದಿನೆಂಟು ಜಾತಿ ಅವರೆಲ್ಲ ಬಸವಣ್ಣ ಕ್ರಾಂತಿಗೆ ಹೆಗಲು ಕೊಟ್ಟರು ಯಾಕಂದ್ರೆ ಅವ್ರನ್ನ ಅವ್ರ ಸಮಸ್ಯೆಗಳನ್ನು ಬಸವಣ್ಣವರು ಅನುಭವ ಮಂಟಪದಾಗ ಚರ್ವಿತ ಚರ್ವಣ ಅವತ್ತನ್ನೆಲ್ಲ ಚಿಂತನೆ ಮಾಡಿ ಚಿಂತನೆ ಮಾಡಿ ಸಾಮಾಜಿಕ ಆಗಲಿ ನೈತಿಕ ಆಗಲಿ ವೈಯಕ್ತಿಕ ಆಗಲಿ ಆಧ್ಯಾತ್ಮಿಕ ಆಗಲಿ ಧಾರ್ಮಿಕ ಆಗಲಿ ಸಾಹಿತ್ಯಕ್ಕಾಗಲಿ ನೈಟ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಂಡರು ಇದು ಅನುಭವ ಮಂಟಪ ಮಾಡಿದ ಒಂದು ಓಪನ್ ಯೂನಿವರ್ಸಿಟಿ ಒಂದು ಪ್ರಜಾಪ್ರಭುತ್ವ ಸಂಸ್ಥೆ ಭಾಳ ದೊಡ್ಡ ಕೆಲಸವನ್ನು ಇತಿಹಾಸದೊಳಗೆ ಅದಕ್ಕೆ ಉತ್ತಂಗಿ ಚೆನ್ನಪ್ಪನವ್ರ ಅನುಭವ ಮಂಟಪ ಐತಿಹಾಸಿಕತೆ ಅಂತದನ್ನು ಬರೆದ್ರು ಬರೆದ ಅವರು ಅದಕ್ಕಾಗಿ ನಾವೆಲ್ಲರೂ ಏನು ಮಾಡಬೇಕಪ್ಪ ಅಂತಂದ್ರೆ ಅನುಭವ ಮಂಟಪವನ್ನು ತಿಳ್ಕೊಬೇಕು ಬರೀ ಅನುಭವ ಮಂಟಪದ ಸಮ್ಯಕ್ ದರ್ಶನ ಆಯಿತು ಅಂದರೆ ರೊಮ್ಯಾಂಚ್ ಅನ್ನಿಸ್ತದೆ ಓ ನಿಜ ನಿಜವಾದ ಮೌಲ್ಯಗಳು ಯಾವುವು ಮಾನವೀಯ ಮೌಲ್ಯಗಳು ಯಾವುವು ಧಾರ್ಮಿಕ ಮೌಲ್ಯಗಳು ಯಾವುವು ನೈತಿಕ ಮೌಲ್ಯಗಳ್ಯಾವು ಸಾಮಾಜಿಕ ಮೌಲ್ಯಗಳು ಯಾವುವು ಸಾಹಿತ್ಯಿಕ ಮೌಲ್ಯಗಳು ಯಾವುವು ಎಲ್ಲ ಆರ್ಥಿಕ ಮೌಲ್ಯಗಳು ಯಾವುವು ಇವೆಲ್ಲ ನಮಗೆ ಗೊತ್ತಾಕು ಆ ಮೌಲ್ಯಗಳ ಜೊತೆಗೆ ವಾಟ್ ಈಸ್ ದ ಎಜುಕೇಷನ್ ಫಾರ್ ಹ್ಯೂಮನ್ ಬೀಯಿಂಗ್ ಅಥವಾ ಮನುಕುಲಕ್ಕೆ ಯಾವುದಪ್ಪ ಎಜುಕೇಷನ್ ಅದು ಕಾಯಕ ಅರಿವು ಆರಾಧನೆ ಅದಕ್ಕೆ ಬಹ ಬಸವಣ್ಣವ್ರು ಬಹಳ ಮಹತ್ವ ಕೊಟ್ಟರು ಅವ್ರು ಯಾರನ್ನೂ ಶ್ರೀಮಂತ ಮಾಡ್ಲಿಕ್ಕೆ ಹೋಗಲಿಲ್ಲ ಮನೆ ನೋಡೋ ಬಡವರು ಮನ ನೋಡೋ ಘನ ಮನ ಸಂಪನ್ನರು ಅದಕ್ಕಾಗಿ ಪಸರಕ್ಕನೂ ಇಲ್ಲ ಬಂದ ತತ್ಕಾಲಕ್ಕುಂಟು ಆಡಂಬರ ಇಲ್ಲ ಇಲ್ಲ ಆದರೆ ಯಾರೂ ಉಪವಾಸವಿಲ್ಲ ಇದು ಶರಣರು ಅಂದ್ರೆ ಅವ್ರ ಮನಸ್ಸ ಶ್ರೀಮಂತ ಮಾಡಿಬಿಟ್ರು ಅವರು ಅದಕ್ಕೆ ಎಲ್ಲರೂ ಸಹಿತ ಕಂಪಲ್ಸರಿ ದುಡಿ ಕಾಯಕವಾದಳು ಒಂದೇ ಕಾಯಕವೇ ಕಾಯಕವನ್ನು ಶಿವಪೂಜೆ ಅಂತ ಉದ್ಯೋಗವೇ ಶಿವಯೋಗ ದುಡಿತವೇ ಶಿವಪೂಜೆ ಇದರಿಂದ ಏನು ಮಾಡಿದ್ರು ಸ್ವಾಭಿಮಾನದಿಂದ ಎಲ್ಲರೂ ಒಂದು ಆ ಸಮಾಜಮುಖಿಯಾದಂಥ ಎಲ್ಲ ಕ್ರಿಯೆಗಳ ಯಾವ ಕ್ರಿಯೆಗಳು ಸಹಿತ ಕೀಳಲ್ಲ ಅಂತ ಹೇಳಿಬಿಟ್ಟರು ಒಬ್ಬ ಭ್ರಷ್ಟ ಪ್ರಧಾನಿಗಿಂತ ಪ್ರಾಮಾಣಿಕ ಸಮಗಾರ ಶ್ರೇಷ್ಠ ಇದು ಕಾಯಕ ತತ್ವ ಅದಕ್ಕೆ ಈ ರೀತಿ ಬಹಳ ದೊಡ್ಡ ಸಮಾನತೆಯನ್ನು ಭಾಳ ದೊಡ್ಡ ಅದ್ಭುತ ಸಮಾಜೋ ಧಾರ್ಮಿಕ ಕ್ರಾಂತಿಯನ್ನು ನಮ್ಮ ಶರಣರು ಹಾಸು ಕಾಯಿಸಿದರು ಮುಂದಿನ ಜನಾಂಗಕ್ಕೆ ಇದನ್ನೆಲ್ಲ ಇಟ್ಟು ಹೋದರು ಇಟ್ಟೆಲ್ಲ ಬಿಟ್ಟು ಮಾನವ ತನ್ನ ಸಂಸಾರದೊಂದಿಗೆ ತಮ್ಮ ಸ ಇದರ ಜೊತೆಗೇನ ಹೆಂಜಾಟದ ಜೊತೆಗೇನ ಆಧ್ಯಾತ್ಮವನ್ನು ಸಾಧಿಸಬೌದು ಈಹ ಈಹವನ್ನು ಮಹವನ್ನಾಗಿ ಮಾಡಿಕೊಳ್ಳಬಹುದು ಮತ್ತು ತನ್ನ ಎಂತಿರ್ದಡಂತೆ ಎಲ್ಲಿದ್ದಲ್ಲಿ ಹೆಂಗೆ ಇದ್ದಂಗೆ ಅವ ದೇವರಾಗ್ಬೋದು ಅಧ್ಯಾತ್ಮವನ್ನು ಸಾಧಿಸ್ಬೋದು ಸಂಸಾರ ಮಾಡ್ಕೋತಾನೆ ಅಧ್ಯಾತ್ಮವನ್ನು ಸಾಧಿಸುವಂಥ ಒಂದು ಸುಲಭೋಪಾಯ ಸರಳ ಉಪಾಯವನ್ನು ಶರಣರು ನಮಗೆಲ್ಲ ಹೇಳಿ ಹೋಗ್ಯಾರ ಅದಕ್ಕೆ ಹನ್ನೆರಡನೇ ಶತಮಾನದ ಕ್ರಾಂತಿ ನಮಗೆಲ್ಲ ಅನುಕರಣೀಯ ಮಾರ್ಗದರ್ಶಿ ಮತ್ತು ಭಾಳ ಸರಳದ ಹೇಳ್ತಾರೆ ಅವರು ಸಂಸಾರ ಬಂಧನದ ಸಂಸಾರ ಮಾಯದ ಅದನ್ನು ತ್ಯಜಿಸಬೇಕು ಆಧ್ಯಾತ್ಮ ಸಾಧಿಸ್ಲಿಕ್ಕೆ ಆಗಲಿ ಆಗೋದಿಲ್ಲ ಅದ್ರಲ್ಲಿ ಅದನ್ನು ಇಟ್ಟುಕೊಂಡ ಅಂತ ಅವ್ರೇನೋ ಹೇಳಿಬಿಟ್ರು ಸಂಸಾರ ಹೇಯ ಸ್ಥಳದೊಳಗೆ ಇದ್ರೊಳಗೆ ಅದನ್ನು ಆ ಹೇಯವಾದ ಪ್ರೇಯ ಹೇಯವಾದ ಸಂಸಾರವನ್ನು ಪ್ರೇಯ ಮಾಡ್ಕೊಳ್ಳಿಕ್ಕೆ ಲಿಂಗಿರುದು ಅದನ್ನು ಹೇಳೋರು ಯಾರಪ್ಪ ಮಾರ್ಗದರ್ಶನ ಮಾಡೋರಪ್ಪ ಯಾರಪ್ಪ ಅಂದರೆ ಗುರುಗಳು ಯಾಕಂದರೆ ಅರಿವಿನ ಮೂರ್ತಿಯವರು ಅದಕ್ಕೆ ಶ್ರೇಯ ಹೇಯವಾದ ಸಂಸಾರವನ್ನು ಪ್ರೇಯವಾಗಿ ಗುರುಕಾರುಣ್ಯದ ಮೂಲಕ ಅವರು ಮಾಡ್ತಿರ್ತಾರೆ ನಿಸರ್ಗ ಚಿಕಿತ್ಸೆ ಈ ಅಧ್ಯಾತ್ಮದ ಜೊತೆಗೆ ನೋಡಿರಿ ನಿಸರ್ಗ ಚಿಕಿತ್ಸೆ ಯೋಗಕ್ಕೆ ಕೂಡಿತು ಅಂದರೆ ಬರೀ ಯೋಗಾಸನದಿಂದ ಅಷ್ಟೇ ರೋಗವನ್ನೆಲ್ಲ ನೀ ಗುಣ ಮಾಡ್ಕೋತನಂದ್ರೆ ಸಾಧ್ಯ ಇಲ್ಲ ಅದ್ರ ಜೊತೆಗೆ ನಿಸರ್ಗ ಚಿಕಿತ್ಸಾನೂ ಬೇಕು ಯಾಕಂದ್ರೆ ಆಹಾರದ ಪಾತ್ರ ಭಾಳ ಮುಖ್ಯದ ಪ್ರಮುಖದ ಆಹಾರ ಶುದ್ಧವು ಸತ್ವ ಶುದ್ಧಿ ಅದಕ್ಕಾಗಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಒಳ್ಳೆಯ ಆಹಾರ ಇದನ್ನು ಮತ್ತು ಆಧ್ಯಾತ್ಮ ಜೀವಿ ಆಗೋದ್ರಿಂದ ಮಾನ ಮನಸ್ಸು ಸಹಿತ ಚೆನ್ನಾಗಿರ್ತದೆ ಅದಕ್ಕೆ ಮಾನಸಿಕ ರೋಗ ಆಗಲಿ ಯಾಕಂದರೆ ಜೈಸಿ ಖಾಯಿ ಅನ್ನ ಬನಿ ಮನ್ ಎಂಥ ಆಹಾರ ತೋತೀವಿ ಹಂಗೆ ಮನಸ್ಸಾಕದ ಜೈಸೆ ಪಿ ಎ ಪಾನಿ ವಯಸೆ ಬನಿ ವಾಣಿ ಅಂತ ಅದಕ್ಕೆ ಅವತ್ತನ್ನೆಲ್ಲ ಅವೆಲ್ಲ ಪ್ರಾರಂಭ ವೇದ ಸುಳ್ಳಾದರೂ ಗಾದಿ ಸುಳ್ಳಾಗಂಗಿಲ್ಲ ಅದಕ್ಕಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ ಈ ರೀತಿ ಪ್ರತಿಯೊಂದನ್ನು ಆಹಾರವನ್ನಾಗಲಿ ವಿಹಾರವನ್ನಾಗಲಿ ಉಪಚಾರಗಳನ್ನಾಗಲಿ ವ್ಯಾಯಾಮ ಆಗಲಿ ಅಂದರೆ ಮನುಷ್ಯನಿಗೆ ಶರೀರಕ್ಕೆ ಏನಾದರೂ ಒಂದು ವ್ಯಾಯಾಮ ಬೇಕು ಭಾಳ ಶ್ರೇಷ್ಠ ವ್ಯಾಯಾಮ ಜಗತ್ತಿನಾಗೆ ಯಾವುದಪ್ಪ ಅಂತಂದರೆ ಅದು ಯೋಗ ಆಸನ ಅದಕ್ಕೆ ಆಸನಗಳನ್ನು ಮಾಡೋ ಆಸನದ ಡೆಫಿನೇಷನ್ ಏನ್ರಿ ಅಂದರೆ ಸುಖಂ ಸ್ಥಿರಂ ಆಸನ ಸುಖಪೂರ್ವಕವಾಗಿ ಒಂದು ಸ್ಥಿತಿಯೊಳಗೆ ಸ್ಥಿರವಾಗಿ ಕೂಡದಕ್ಕೆ ಏನಂತಾರಪ್ಪ ಅಂತಂದ್ರೆ ಆಸನ ಅಂತಾರೆ ಸುಖಂ ಸ್ಥಿರಂ ಆಸನ ಅದಕ್ಕೆ ನಾವು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಾಗ ಆಸನಗಳನ್ನು ಮಾಡೋದರಿಂದ ಏನಕ್ಕದ ಅಂದರೆ ನಮ್ಮ ಸ್ನಾಯುಮಂಡಲ್ ಗಟ್ಟಿ ಆಗ್ತದೆ ನರ್ವಸ್ ಸಿಸ್ಟಮ್ ಸ್ಟ್ರಾಂಗ್ ಆಕದ ನರ್ವಸ್ ಸಿಸ್ಟಮ್ ಸ್ಟ್ರಾಂಗ್ ಆಯಿತು ಅಂದರೆ ಬಾಡಿ ಸ್ಟ್ರಾಂಗ್ ಆಕದ ಬಾಡಿ ಸ್ಟ್ರಾಂಗ್ ಆಯಿತು ಅಂದರೆ ಮೈಂಡ್ ಸ್ಟ್ರಾಂಗ್ ಆಕದ ಜೋ ಮನ ಜೀತ ತೀನ್ ಜಗ ಜೀತ ಅಂತ ಅದಕ್ಕೆ ಮನಸ್ಸು ಏನಪ್ಪ ಅಂದ್ರೆ ಎಲ್ಲ ಇಂದ್ರಿಯಗಳದ ಮೇನ್ ಕ ಇದನ್ನು ಫ್ಯೂಸ್ ಯಾವುದಪ್ಪ ಅಂದ್ರೆ ಮೈಂಡ್ ಅದಕ್ಕೆ ಅದಕ್ಕೆ ಆರನೇ ಇಂದ್ರಿಯ ಅಂತಾರೆ ಮಾಸ್ಟರ್ ಅದಕ್ಕೆ ಬಿಲ್ಡಿಂಗಿಂದಾಗಿಂದ ಮೇನ್ ಫ್ಯೂಸನ್ನ ತೆಗೆದ್ರೆ ಒಳಗೆ ಲೈಟ್ ಹತ್ತಂಗಿಲ್ಲ ಹಂಗೆ ಅಕ್ಮ ದೇವಿ ತಾಯಿಯವರು ಹೇಳ್ತಾರೆ ಎನಗುಳ್ಳುದೊಂದು ಮನ ಆ ಮನ ನಿಮ್ಮಲ್ಲಿ ಒಡವರದ ಬಳಿಕ ಎನಗೆ ಭವ ಉಂಟೆ ಚೆನ್ನಮ್ಮಲ್ಲಿ ಕಾರಜುನ ಒಂದು ವಚನದಾಗ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಜಗತ್ತು ಎಚ್ರುಗಬೇಕಾತ್ವತಂದ್ರೆ ಅದು ಚಿಲಿಪಿಲಿ ಚಾಲು ಆಗಬೇಕಾಗಿತ್ತು ಅಂತಂದ್ರೆ ಸೂರ್ಯೋದಯ ಆಗಬೇಕು ಹಂಗೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಅಲ್ಲಿ ಹಂಗೆ ಜಗತ್ತು ಎಚ್ಚರ ಆಗ್ಬೇಕಂದ್ರೆ ರವಿ ಅಂದ್ರೆ ಸೂರ್ಯ ಕಾರಣ ಹಂಗ ಇಲ್ಲಿ ಎಲ್ಲ ಇಂದ್ರಿಯಗಳ ವ್ಯಾಪಾರ ಈ ಜಗತ್ ಈ ಪಿಂಡಾದ ಚಟುವಟಿಕೆಗಳು ಅಥವಾ ಇವು ಇಂದ್ರಿಯಗಳ ಪಂಚೇಂದ್ರಿಯಗಳ ಕೆಲಸ ಚಾಲು ಆಗ್ಬೇಕಾತಂದರೆ ಮನವೇ ಬೀಜ ಎನಗುಳ್ಳುದೊಂದು ಮನ ಆ ಮನ ನಿಮ್ಮಲ್ಲಿ ಬಡವರದ ಬಳಿಕ ಎನಗೆ ಭವ ಉಂಟೆ ಚೆನ್ನಮ್ಮಲ್ಲಿಕ ಅಂದರೆ ಆ ಮನಸ್ಸು ಎಲ್ಲಿ ತೊಡಗಿಸ್ಬೇಕಪ್ಪ ಅಂದರೆ ಶಿವಯೋಗದಾಗ ಲಿಂಗ ಯೋಗದಾಗ ಲಿಂಗದಾಗ ತೊಡಗಿಸ್ಬೇಕಂತಾರವರು ಆಯಿತು ಅಂತಂದರೆ ನನಗೆ ಕಷ್ಟ ಇಲ್ಲ ಯಾವ ವಿಷಯ ವಾಸನಾದಾಗಿ ಅಂದರೆ ತೊಡಗಿಸಿನಿ ಅಂದರೆ ನನಗೆ ಕಷ್ಟ ಚಾಲು ಆಗ್ತದೆ ಯಾಕಂದರೆ ನಾಲಿಗೆ ರುಚಿ ರುಚಿ ಬಯಸ್ತದೆ ಕಣ್ಣು ಚಂದ ಚಂದ ಬಯಸ್ತದೆ ಚರ್ಮ ಇವು ಪ್ರತಿಯೊಬ್ಬ ಒಂದು ಸೈತಾವುಕ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಅಂತಾರೆ ಅಂದರೆ ವಿಷಯ ವಾಸನೆಗಳು ಹುಟ್ಟು ಗುಣಗಳು ಅಂತಾರೆ ಪಶುವೇನ ಬಲ್ಲದು ಹಸುರು ಎಂದೇಳಿಸುವುದು ಹಸುರು ಕಂಡು ಕೂಡಲೇ ದನ ಬಾಯ ಹಾಕ್ತದೆ ಹಂಗ ಇಂದ್ರಿಯಗಳಿಗೆ ಸಂಸ್ಕಾರ ಆಗೋ ತನಕ ಡಿವಿನೈಸ್ ಆಗೋ ತನಕ ಅವು ಎಲ್ಲ ಹೆಂಗೆ ಅಂತಂದ್ರೆ ಹುಟ್ಟು ಗುಣಗಳಿಂದ ಪ್ರೇರಿತ ಪ್ರೇರಿತಿರ್ತಾವ ಅದಕ್ಕಾಗಿ ಮನುಷ್ಯ ಹೆಣ್ಣು ಹಣ್ಣು ಮಣ್ಣು ಇಂಥವೆಲ್ಲ ನೋಡಿದ ಕೂಡಲೇ ಆಕರ್ಷಿತನಕ್ಕನ ಅದಕ್ಕೆ ಶರಣರು ಭ್ರಮೆ ಅಂದರು ಕಣ್ಣಿನ ಕಾವಳ ಹರಿದವರ ಮನದ ತಿರುಳ ಹುರಿದವರ ಮಾತಿನ ಮೊದಲ ಅರಿತವರ ಯನಗೊಮ್ಮೆ ತೋರಾಗುಹೇಶ್ವರ ಅಂತಾರೆ ಕಣ್ಣಿನ ಕಾವಳಂದ್ರೆ ಭ್ರಮೆ ಈಗ ಮೃಗ ಜಲ ನೀರಿನ ಗತ್ಲೆ ಅದು ಆದರೆ ನೀರಿರಂಗಿಲ್ಲ ಅಲ್ಲಿ ಹಂಗೆ ಮನುಷ್ಯನಿಗೆ ಹೆಣ್ಣು ಹೊಣ್ಣು ಮಣ್ಣಿನಲ್ಲಿ ಸುಖ ಅಂತ ದಡಪಡಿಸ್ತಿರ್ತಾನೆ ಬಸವಣ್ಣವ್ರು ಹೇಳ್ತಾರೆ ಹೆರವರ ಮನೆಯ ತನ್ನ ಮನೆಯೆಂಬಂತೆ ಹೋರಿ ಹೋರಿ ಸಾವುತ್ತಿದೆ ಜೀವ ಯಾರ್ದೋ ಮನೆಯಾಗ ಗುಬ್ಬಿ ಗೂಡು ಹಾಕಿರ್ತದೆ ನನ್ನ ಮನೆ ಇತ್ತಿರ್ತದೆ ದೊಡ್ಡ ಅರಮನೆಯಾಗ ಒಂದು ಮೂಲೆಯಾಗ ಗೂಡು ಹಾಕಿತ್ತದು ಏನಂತದ ನನ್ನ ಮನೆ ಅಂತದ ಇರುದು ಯಾರ್ದದು ಅರಮನೆ ರಾಜ ಅಂದದು ಹಂಗ ಪರಾತ್ ಪರ ಪರವಸ್ತು ದೇವರು ದೇವರು ಈ ಸೃಷ್ಟಿಯೊಳಗೆ ಎಲ್ಲೂ ಒಂದು ಹತ್ತು ಅಂಕಣ ಮನೆ ಕಟ್ಕೊಂಡು ಒಂದು ನೂರಾರ ಕೂರಿಗೆ ಜಮೀನು ಇಟ್ಟುಕೊಂಡು ನಾನು ಹೊಲ ನನ್ನ ಮನಿ ಅಂತ ಅದಕ್ಕೆ ನನ್ನ ಹೊಲ ನನ್ನ ಮನಿ ಅದನ್ನ ಹೇಳ್ತಾರೆ ಅವರು ಗುಬ್ಬಿ ಹೆರವರ ಮನೆಯ ತನ್ನ ಮನಿ ಎಂಬಂತೆ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಎಷ್ಟು ಚಂದ ಹೇಳ್ತಾರೆ ಅವರು ವಿಷಾಳವಾಗಿ ಚಿಂತನೆ ಮಾಡಿದರು ಅದನ್ನೆಲ್ಲ ನೋಡಿ ಸಮಸ್ಯೆಗಳನ್ನು ರಿವೀಲ್ ಮಾಡುವ ಇವು ತಾನು ಹೊಳಿಲ ಹತ್ತವು ಅದಕ್ಕೆ ಮಾಡಿದ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಏನಾಯಿತು ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ ಹೋರಿ ಹೋರಿ ಸಾವುತ್ತಿದೆ ಜೀವಾ ಹಳ್ಳ್ಯಾಗಿ ನೋಡ್ರಿ ಎಷ್ಟು ಬಡ್ಕೋತನ ಪಾತಿರ್ತಾರೆ ಹಂಗೆ ಗುಬ್ಬಿ ಹೆಂಗೆ ದಡಪಡ್ ಮಾಡ್ತಿರ್ತದ ಪಾಪ ಗೂಡು ಮಹ ಕಟ್ಲಾಕ ಹಂಗ ಮನುಷ್ಯ ಈ ಜೀವ ಏನು ಮಾಡ್ತದ ಅಂದರೆ ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ ನನ್ನ ಮನೆ ನನ್ನ ಮನೆ ನನ್ನ ಮನೆ ನನ್ನ ಹೊಲ ನನ್ನ ಇದನ್ನ ಅದಕ್ಕೆ ಹೋರಿ ಹೋರಿ ಸಾವುತ್ತಿದ್ದೆ ಎಷ್ಟು ಬ ಬಡ್ಕೊಂಡು 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 ಹಂಗೆ ಹೆಣ್ಣೆನ್ನದು ಹೊನ್ನೆನ್ನದು ಮಣ್ಣೆನ್ನದು ನಾನು ಹೆಂಡತಿ ನನ್ನ ಮಣ್ಣ ನನ್ನ ಹೊಲ ನನ್ನ ಸಂಪತ್ತು ಸರ್ವಕರ್ತೃ ಕೂಡಲ ಸಂಗಮ ದೇವನೆಂದರಿಯದೆ ಕೆಟ್ಟಿತ್ತೀ ಜಗವೆಲ್ಲವು ಮೂಲ ರಹಸ್ಯಕ ಇಳಿತಾರ ಬಸವಣ್ಣವರು ನೋಡಪ್ಪ ಇದೇನೇನ ಐತಿ ಎಲ್ಲ ಇಳೆ ನಿಮ್ಮದಾನ ಬೆಳೆ ನಿಮ್ಮ ಪರಮಾತ್ಮ ಅಂದಪ್ಪ ಲಿಂಗದ ಇದನ್ನ ಮಾಲಕ ಯಾರ ಲಿಂಗಯ್ಯ ಅದಕ್ಕಾಗಿ ಸರ್ವಕರ್ತ್ರ ಕೂಡಲ ಸಂಗಮ ದೇವನೆಂದರಿಯದೆ ಕೆಟ್ಟಿತ್ತೀ ಜಗವೆಲ್ಲವು ಯಾಕೆ ರೋಗ ರೋಗಪ್ಪ ಮರಣದಿಂದ ತತ್ತದ ಸೂಗ್ಯದ ಅಂತಂದರೆ ಭ್ರಮೆ ಭ್ರಮೆ ಕಾಳಿಕೆ ಕಾವಳ ಅದಕ್ಕೆ ಏನೊಂದು ಮನುಷ್ಯನಿಗೆ ಭ್ರಮೆ ಅದ ಹೆಣ್ಣು ಹಣ್ಣುಗಳನ್ನು ಹಣ್ಣಾದ ಫಲಗಳನ್ನು ಕಣ್ಣಿ ನಿಮ್ಮ ನೋಡಿ ಭ್ರಮಿಸದ ಅಣ್ಣಗಳಾರು ಹೇಳೆಂದ ಸರ್ವಜ್ಞ ಹೇಳ್ತಾರವ್ರು ಭ್ರಮಿ ಪಟ್ ಪಟ್ನ ನೋಡ್ರಿ ಚಂದ ಹೆಣ್ಣು ಕಂಡು ಕೂಡಲೇ ಮನುಷ್ಯನಿಗೆ ಕಣ್ಣು ಹೋಗಿಬಿಡ್ತದೆ ಅದಕ್ಕೆ ಹೆಣ್ಣು ಹಣ್ಣುಗಳನ್ನು ಹಣ್ಣಾದ ಫಲಗಳು ಒಂದು ಹಣ್ಣು ಬಿದ್ದಿತ್ತಂದ್ರೆ ಪಟಕ್ ನಮ್ಮ ಮನುಷ್ಯ ಯಾಕೆ ಹಸಿರು ನೋಡಿದ ಕೂಡಲೇ ದನ ಬಾಯಿ ಹಾಕ್ತದೆ ಯಾಕೆ ದನಕ್ಕೆ ಗೊತ್ತಿಲ್ಲ ಮಂದಿ ಮಂದಿದೈತಿ ಇದನ್ನ ಐತಿ ಪಟ್ನ ಬಾಯ ಹಾಕ್ತದ ಹಂಗ ಶರಣರು ಏನು ಮಾಡಿಬಿಟ್ರು ಈ ಏನು ಒಂದು ಹುಟ್ಟು ಗುಣಗಳು ಗುಣಗಳಿರ್ತಾವ ಅದಕ್ಕೆ ಸಂಸ್ಕಾರಗಳನ್ನು ಕೊಟ್ಟರು ಸಬ್ಲಿಮೇಷನ್ ಅಂತಾರೆ ಯಾವುದನ್ನೂ ಬೇಡಲ್ಲಿಲ್ಲ ಶರಣರು ಏನಪ್ಪಾ ಅಂತಂದ್ರೆ ಉದಾತ್ತೀಕರಣ ಉದಾತ್ತೀಕರಣ ಸಬ್ಲಿಮೇಷನ್ ಉದಾತ್ತೀಕರಣ ಹೆಂಗೆ ಉದಾತ್ತೀಕರಣ ಮಾಡಿದರು ಅಂತಂದ್ರೆ ಅದನ್ನ ಕಾಮ ಬೇಕು ಲಿಂಗದಲ್ಲಿ ಕಾಮ ಬೇಡ ಪರಸ್ತ್ರೀಯರಲ್ಲಿ ಯಾವುದನ್ನು ಬೇಡಲಿಲ್ಲ ಅದನ್ನು ತಗದೇ ಇಲ್ಲಿ ಕಾಮ ಬೇಡ ಪರಸ್ತ್ರೀಯರಲ್ಲಿ ಕಾಮ ಬೇಕು ಲಿಂಗದಲ್ಲಿ ಕಾಮವನ್ನು ಕೆಟ್ಟಲಿಲ್ಲ ಅವರು ಆದರೆ ಇರಲಿ ಎಲ್ಲಿರಲಿ ಕಾಮ ಇರಲಿ ನಿಮ್ಮ ಆತ್ಮ ಆಕೆ ಶರಣುಗಳು